ಕೊಟ್ಟಿರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳೇ ಭಾಜ್ಯ ಸಂಖ್ಯೆಗಳೇ ಅಥವಾ ಎರಡೂ ಅಲ್ಲವೇ ಪತ್ತೆ ಹಚ್ಚಿ ಅದನ್ನು ನಮಗೆ ಇಲ್ಲಿ ನಾಲ್ಕು ಸಂಖ್ಯೆಗಳನ್ನು ನೀಡಿದರೆ ಈ ಸಂಖ್ಯೆಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್ ಅಥವಾ ಭಾಜ್ಯ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ ಅಥವಾ ಎರಡೂ ಅಲ್ಲವೇ ನೀದರ್ ಅವೆ ಆಗಿರಲಿಕ್ಕೆ ಇಲ್ದಲೇ ಇರುವಂತಹ ಸಂಖ್ಯೆಗಳಿದ್ದಾವೆ ಅಂತ ಅಂತೇಳಿ ಪತ್ತೆ ಹಚ್ಚಬೇಕು ನಾವೊಮ್ಮೆ ಈ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತೇಳಿ ನೆನಪಿಸ್ಕೊಳ್ಳೋಣ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅದು ಎರಡು ಅಪವರ್ತನಗಳನ್ನು ಮಾತ್ರ ಒಂದಿರುತ್ತೆ ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆ ಇದರ ಎರಡು ಅಪವರ್ತನಗಳು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಒಂದು ಆಗಿರುತ್ತೆ ಅಥವಾ ಅದೇ ಸಂಖ್ಯೆ ಆಗಿರುತ್ತೆ ಅಲ್ವೇ ಇನ್ನು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆಯ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನು ಸಹ ಅಪವರ್ತನಗಳನ್ನಾಗಿ ಹೊಂದಿರ್ತವೆ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಇವು ಹೊಂದಿರ್ತವೆ ಅಂಥವನ್ನು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತವೆ ಈ ಎರಡೂ ಗುಂಪಿಗೆ ಸೇರಿದಲ್ಲ ಇರೋವನ್ನು ನಾವು ನೀದರ್ ಎರಡು ಅಲ್ಲ ಅಂಥೇಳಿ ಹೇಳ್ತೇವೆ ಈಗ ಮೊದಲಿಗೆ ಇಪ್ಪತ್ನಾಲ್ಕನ್ನು ನೋಡೋಣ ಈಗ ಇಪ್ಪತ್ನಾಲ್ಕರ ಅಪವರ್ತನಗಳು ಯಾವ್ಯಾವು ಅಂತ ನೋಡೋಣ ಒಂದಂತೂ ಹೌದು ಒಂದು ಇಪ್ಪತ್ನಾಲ್ಕಲಿ ಇಪ್ಪತ್ನಾಲ್ಕು ಅಲ್ವಾ ನಂತರ ಒಂದರ ನಂತರ ಯಾವುದು ಎರಡರಿಂದ ನಾವು ಭಾಗಿಸ್ತೇವೆ ಯಾಕೆಂದರೆ ಇದೊಂದು ಸರಿ ಸಂಖ್ಯೆ ಆಗಿರೋದ್ರಿಂದ ಇದೆರಡರಿಂದ ಭಾಗಿಸಲ್ಪಡುತ್ತೆ ಎರಡೆಷ್ಟು ಆವತ್ತಿ ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಇನ್ನು ಮೂರರ ಮಗಿಯಲ್ಲಿ ಬರುತ್ತೆ ಯಾವುದು ನಾಲ್ಕು ಪ್ಲಸ್ ಎರಡು ಅಂದರೆ ಆರು ಮೂರರಿಂದ ಸಹ ಭಾಗಿಸಲ್ಪಡುತ್ತೆ ಮೂರ್ ಎಂಟ್ಲಿ ಇಪ್ಪತ್ತ ನಾಲ್ಕು ಇನ್ನು ನಾಲ್ಕರ ಮಗ್ಗಿಯಲ್ಲಿ ಬರೆಯುತ್ತೆ ಹೌದು ನಾಲ್ಕು ಆರ್ಲಿ ಇಪ್ಪತ್ತ ನಾಲ್ಕು ನೋಡಿ ಇಪ್ಪತ್ನಾಲ್ಕರ ಅಪವರ್ತನಗಳು ಒಂದು ಮತ್ತು ಇಪ್ಪತ್ನಾಲ್ಕನ್ನು ಹೊರತುಪಡಿಸಿ ಆರು ಅಪವರ್ತನಗಳನ್ನು ಅವುಗಳೊಂದಿಗೆ ಹೊಂದಿದೆ ಹಾಗಾಗಿ ಇಪ್ಪತ್ನಾಲ್ಕು ಒಂದು ಭಾಜ್ಯ ಸಂಖ್ಯೆ ಆಗಿದೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಭಾಜ್ಯ ಸಂಖ್ಯೆ ಕಾಂಪೋಸಿಟ್ ನಂಬರ್ ಇನ್ನು ನಂತರ ಬರ್ತಾ ಇರುವಂಥದ್ದು ಎರಡು ಈಗ ಈ ಎರಡು ಭಾಜ್ಯ ಸಂಖ್ಯೆಯೇ ಅವಿಭಾಜ್ಯ ಸಂಖ್ಯೆಯೇ ನೋಡೋಣ ಎರಡರ ಅಪವರ್ತನಗಳು ಯಾವ್ಯಾವು ಎರಡು ಒಂದರಿಂದ ಭಾಗಿಸಲ್ಪಡುತ್ತೆ ಮತ್ತು ಎರಡರಿಂದ ಭಾಗಿಸಲ್ಪಡುತ್ತೆ ಅದನ್ನು ಹೊರತುಪಡಿಸಿ ಇನ್ಯಾವುದೇ ಸಂಖ್ಯೆಯಿಂದ ಎರಡು ಭಾಗಿಸಲ್ಪಡೋದಿಲ್ಲ ಹಾಗಾಗಿ ಎರಡು ಅವಿಭಾಜ್ಯ ಸಂಖ್ಯೆ ಇದರ ವಿಶೇಷತೆ ಇನ್ನೊಂದಿದೆ ಅದೇನು ಅಂತ ಹೇಳಿದ್ರೆ ಇದೊಂದೇ ಸರಿ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರೋದು ಇನ್ಯಾವುದೇ ಸರಿಸಂಖ್ಯೆಯನ್ನು ನೀವು ಗಮನಿಸಿದ್ರೆ ಅದು ಒಂದರಿಂದ ಭಾಗಿಸಲ್ಪಟ್ಟಿರುತ್ತೆ ಅಲ್ವೇ ಅದೇ ಸಂಖ್ಯೆಯಿಂದ ಭಾಗಿಸಲ್ಪಟ್ಟಿರುತ್ತೆ ಜೊತೆಗೆ ಎರಡರಿಂದ ಅಂತೂ ಭಾಗಿಸಲ್ಪಟ್ಟಿರುತ್ತೆ ಬೇರೆ ಸಂಖ್ಯೆಗಳೊಂದಿಗೆ ಭಾಗಿಸಲ್ಪಟ್ಟರೂ ಸಹ ಎರಡರಿಂದ ಭಾಗಿಸಲ್ಪಡುತ್ತೆ ಹಾಗಾಗಿ ಇನ್ಯಾವುದೇ ಸರಿ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಎರಡು ಮಾತ್ರ ಸರಿ ಅವಿಭಾಜ್ಯ ಸಂಖ್ಯೆ ಆಗಿದೆ ಇನ್ನು ಮುಂದಿನ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ಒಂದು ಈಗ ಒಂದು ಎಷ್ಟು ಅಪವರ್ತನವನ್ನು ಹೊಂದಿದೆ ಒಂದನ್ನು ಮಾತ್ರ ಹೊಂದಿದೆ ಇದು ಎರಡು ಅಪವರ್ತನಗಳನ್ನು ಒಂದೇ ಇಲ್ಲ ಅವಿಭಾಜ್ಯ ಸಂಖ್ಯೆ ಆಗಬೇಕು ಅಂತ ಹೇಳಿದ್ರೆ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನ ಅಪವರ್ತನಗಳಾಗಿ ಹೊಂದಿರಬೇಕು ಹಾಗಾಗಿ ಇದು ಭಾಜ್ಯ ಸಂಖ್ಯೆಯೂ ಅಲ್ಲ ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಎರಡು ಅಲ್ಲ ನೀದರ್ ಅಲ್ವಾ ಇನ್ನು ಮುಂದಿನ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ಹದಿನೇಳು ಹದಿನೇಳು ಭಾಜ್ಯ ಸಂಖ್ಯೆಯೇ ಅಥವಾ ಅವಿಭಾಜ್ಯ ಸಂಖ್ಯೆಯೇ ಹದಿನೇಳರ ಅಪವರ್ತನಗಳನ್ನು ಬರ್ಕೊಳ್ಳೋಣ ಒಂದು ಹದಿನೇಳನ್ನು ಭಾಗಿಸುತ್ತೆ ಇನ್ನು ಎರಡರಲ್ಲೂ ಭಾಗ ಆಗೋದಿಲ್ಲ ಮೂರರಿಂದ ಸಹ ಭಾಗ ಆಗೋದಿಲ್ಲ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಭಾಗಿಸಲ್ಪಡೋದಿಲ್ಲ ಹದಿನೇಳರಿಂದ ಭಾಗಿಸಲ್ಪಡುತ್ತೆ ಹದಿನೇಳೊಂದಲ್ಲಿ ಹದಿನೇಳು ಇದು ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿದೆ ಆ ಎರಡು ಅಪವರ್ತನಗಳೆಂದರೆ ಒಂದು ಮತ್ತು ಅದೇ ಸಂಖ್ಯೆ ಆಗಿದೆ ಹಾಗಾಗಿ ಹದಿನೇಳು ಅವಿಭಾಜ್ಯ ಸಂಖ್ಯೆ ಆಗಿದೆ ನಮಗೆ ಕೊಟ್ಟಿರುವಂತಹ ನಾಲ್ಕು ಸಂಖ್ಯೆಗಳಲ್ಲಿ ಇಪ್ಪತ್ನಾಲ್ಕು ಭಾಜ್ಯ ಸಂಖ್ಯೆ ಆಗಿದೆ ಎರಡು ಅವಿಭಾಜ್ಯ ಸಂಖ್ಯೆ ಆಗಿದೆ ಒಂದು ಎರಡು ಅಲ್ಲ ಹದಿನೇಳು ಅವಿಭಾಜ್ಯ ಸಂಖ್ಯೆ ಆಗಿದೆ